ನಮಸ್ಕಾರ ಒದಿಮ್ಸ್ ಕರ್ನಾಟಕಕ್ಕೆ ಸ್ವಾಗತ ಉತ್ತರ ಕರ್ನಾಟಕದಲ್ಲಿ ಈಗ ಎಳ್ಳಮ ಆಸೆಯ ಸಂಭ್ರಮ ಕಲಬುರಗಿಯಲ್ಲಿ ರೈತರು ತಮ್ಮ ಕುಟುಂಬಸ್ಥರೊಂದಿಗೆ ತಮ್ಮ ಹೊಲ ಗದ್ದೆಗಳಿಗೆ ತೆರಳಿ ಚೆರಗ ಚೆಲ್ಲಿದರು ಅಲ್ಲದೆ ಭೂತಾಯಿ ನಮ್ಮನ್ನು ಕಾಪಾಡು ಎಂದು ನಮಿಸಿದರು ಬಿಸಿಲು ನಾಡು ಕಲಬುರಗಿಯಲ್ಲಿ ರೈತಾಭಿ ಜನರು ಬಹು ಉಜ್ಜೃಣೆಯಿಂದ ಎಳ್ಳಮವಾಸೆ ಹಬ್ಬವನ್ನು ಆಚರಿಸಿದರು ತಮ್ಮ ತಮ್ಮ ಹೊಲಗಳಲ್ಲಿ ಭೂತಾಯಿಗೆ ಚರಗ ನೈವೇದ್ಯ ಚೆಲ್ಲಿದರು ಭೂತಾಯಿಗೆ ನಮಿಸುವ ಏಕೈಕ ಹಬ್ಬವೆಂದರೆ ಅದು ಎಳ್ಳಮವಾಸೆ ಮಾತ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೈತರು ಖುಷಿಯಿಂದ ಹಬ್ಬವನ್ನು ಆಚರಿಸಿದರು ಎಳ್ಳಮಾವಾಸ್ಯೆಯ ಮಹತ್ವದ ಬಗ್ಗೆ ಕಮಲಾಬಾಯಿ ಭಜಂತ್ರಿ ಹೇಳಿದ್ದು ಹೀಗೆ ನಮಗೆ ಅನ್ನ ನೀಡುವ ಭೂಮಿ ತಾಯಿಗೆ ಚರಗ ಚೆಲ್ಲುತ್ತೇವೆ ನಾವು ಬಗೆ ಬಗೆಯ ತಿಂಡಿ ತಿನಿಸು ತಯಾರಿಸಿ ಕುಟುಂಬ ಸಮೇತ ಹೊಲದಲ್ಲಿ ಚರಗಿ ಚೆಲ್ಲಿ ಊಟ ಮಾಡುತ್ತೇವೆ ಎಂದರು ನಮಗೆ ಭೂಮಿ ಮತ್ತೆ ಅನ್ನ ಹಾಕ್ತಾಳೆ ಅದಕ್ಕೆ ಸಂಬಂಧ ಅದು ಮಾಡದ್ರೆ ನಾವು ಅದ್ರೊಳಗೆ ಏನೇನು ಮಾಡ್ತೀರೋ ಏನೇನು ಕಾಳುಗಳು ಮಿಕ್ಸ್ ಮಾಡ್ತೀರೋ ಅಲ್ಸಂದಿ ಹೆಸರ ಮೆಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ತೀವಿ ಉತ್ತರ ಕರ್ನಾಟಕದ ಕೃಷಿಕರ ವಿಶಿಷ್ಟ ಹಬ್ಬ ಆಗಿರುವುದರಿಂದ ಬಿತ್ತನೆಯ ಭೂಮಿ ವಸುದರಿಂದ ಕಂಗೊಳಿಸುವಾಗ ರೈತರು ಭೂತಾಯಿಗೆ ನಮಿಸಲು ಚಟಗ ಚೆಲ್ಲುವರು ಹೊಳದೊಳಗೆ ಬೆಳೆದಿರುವ ತೊಗರಿ ಸಜ್ಜೆ ಜೋಳ ಪೈರು ಕಲ್ಲು ಮಣ್ಣು ಹೀಗೆ ಏನೇ ಇದ್ದರೂ ಅದನ್ನು ದೈವಿ ಸ್ವರೂಪ ಎಂದು ಭಾವಿಸಿ ಪೂಜ್ಯ ಭಾವದಿಂದ ಪೂಜಿಸುತ್ತಾರೆ ರೈತ ಆನಂದ ಈ ಸಂದರ್ಭದಲ್ಲಿ ಮಾತನಾಡಿ ಅನ್ನ ನೀರು ಗಾಳಿಯನ್ನು ನೀಡುವ ಪ್ರಕೃತಿ ಮಾತೆಯನ್ನು ಪೂಜಿಸಿ ಕೃತಜ್ಞತೆಯನ್ನು ಹೇಳುವ ಪರಿಯೇ ಎಳ್ಳಮವಾಸೆ ಎಂದು ಹೇಳಿದರು ಎಲ್ಲ ಮಾಡ್ಕೊಂಡು ಅದು ಮಾಡ್ಕೊಂಡ್ಬಂದು ವರ್ಷ ಏನು ಮಾಡ್ತೀವಿ ಅದೇ ಪದ್ಧತಿ ನಾವು ಹೊಡಿಕೊಂಡು ಮಾಡ್ಕೊಂಡು ಹೋಗ್ತೀವಿ ಈ ದೇಶದ ಬೆನ್ನೆಲುಬು ರೈತರು ಅನ್ನ ಬೆಳೆಯೋಕೆ ಭೂಮಿ ತಾಯಿಯ ಪೂಜೆ ಮಾಡಿಕೆಳ್ಳೆ ಹಬ್ಬವನ್ನು ವರ್ಷ ಆಚರಿಸುತ್ತಾರೆ ಬಳಿಕ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿ ಎಲ್ಲರೂ ಸಾಮೂಹಿಕವಾಗಿ ಭೋಜನೆ ಸೇವನೆ ಮಾಡುವರು ಒಟ್ಟಾರೆ ಭೂತಾಯಿಗೆ ಚರಗದ ನೈವೇದ್ಯ ಅರ್ಪಿಸಿ ಸಾಮೂಹಿಕ ಭೋಜನ ಮಾಡಿ ನಂತರ ಮನೆಯವರು ಹೊಲದಲ್ಲಿ ಮಕ್ಕಳೊಂದಿಗೆ ಆಟವಾಡಿ ಮನೆಗೆ ಹೋಗುವುದು ಈ ಹಬ್ಬದ ವಿಶೇಷವಾಗಿದೆ